ಹೇಗೆ ಹೇಗಿದ್ರೆ ಎಲ್ರು, ವೆಲ್ಕಮ್ ಟು ಮೈ ಚಾನಲ್ ಕನ್ನಡಂ ರಿವ್ಯೂ. ನನ್ನ ಹೆಸರು ವೈಜಯಂತ್ ಕನ್ನಡಂ. ನಾವು ಇವತ್ತು ರಿಯಾಕ್ಟ್ ಮಾಡ್ತಾ ಇದ್ದೀವಿ ಲೈಗರ್ ಕನ್ನಡ ಟ್ರೇಲರ್ನ. ಸೊ ಫಸ್ಟ್ ರಿಯಾಕ್ಟ್ ಮಾಡೋಣ, ಆಮೇಲೆ ರಿವ್ಯೂ ವೀಡಿಯೋನು ಬರುತ್ತೆ. ಸೊ ರಿಯಾಕ್ಷನ್ ನೋಡ್ಬಿಡಿ ಫಸ್ಟು. ಒಂದು ಲಯನ್ ಟೈಗರ್ಗೆ ಹುಟ್ಟಿರೋ ನೀನು, ಕ್ರಾಸ್ ಬ್ರೀಡ್ ಸರ್ ನನ್ನ ಮಗ. ಕ್ರಾಸ್ ಬ್ರೀಡ್ ಸುಟ್ಟು ಹಾಕುವೆ ಎದ್ದರಲ್ಲಿ ಕೆಂಪು ಕಣ್ಣ ಕೆಂಡ ಕಾರುವೆ ನನ್ನಂತವರು ಸುತ್ತಮುತ್ತ ಬೇರೆ ಇಲ್ಲವೇ ತಗದಿ 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 ಪಕ್ಕ ಯಾರೋ ರಾಕ್ ಬಿಟ್ಟು ನೋಡೋದು ಅನಿಸ್ತಾ ಇದೆ. ಟ್ರೇಲರ್ ಇದು ಅನನ್ಯ ಪಾಂಡೆ. The best part till now is obviously Vijay Deverakonda. Oh, Mike Tyson. Hey, I'm a fighter. Is he a fighter? If you're a fighter, what am I? Oh, God. Doctors namage en kodtare appointment. Adre ade Bollywood en kodtare helri? ಎಸ್ ಕರೆಕ್ಟ್, ಡಿಸಪಾಯಿಂಟ್ಮೆಂಟ್. ಲೈಗರ್ದು ಟ್ರೇಲರ್ ರಿಲೀಸ್ ಮಾಡಿದರೆ ಬಾಲಿವುಡ್ ಇಂದು ಕರೆಂಟ್ ಸಿಚುವೇಶನ್ ಮೊದಲೇ ಎಕ್ಕುಟ್ಟೋಗಿದೆ. ಅದರಲ್ಲೂ ಇಂಥ ಟ್ರೇಲರ್ಸ್ನ ಡ್ರಾಪ್ ಮಾಡ್ತಿದ್ದಾರೆ ಲೈಕ್ ಇನ್ನೂ ವರ್ಸ್ಟಾಗೆ ಹೋಗ್ತಾರವರು. ಯಾಕಂದರೆ ಟ್ರೇಲರ್ ಅದೊಂದು ಟ್ರೇಲರ್ ಅಥವಾ ಒಂದು ಹೈ ಬಜೆಟ್ ಮ್ಯೂಸಿಕ್ ರ್ಯಾಪ್ ವಿಡಿಯೋನೂ ಗೊತ್ತಾಗ್ತಿಲ್ಲ ನನಗೆ. ಬರೀ ಥ್ರೋಟ್ ದ ಮ್ಯೂಸಿಕ್ ಬರೀ ಪ್ಲೇ ಆಗ್ತಾನೆ ಇದೆ, ಮ್ಯೂಸಿಕ್ಕು ಹಾಡು ಹಾಕ್ತಾನೆ ಇದೆ. ಆಮೇಲೆ ಒಂದು ಗೂಸ್ ಬಂಪ್ ಮೂಮೆಂಟ್ ಇಲ್ಲ, ಯಾರೆಲ್ಲೆಲ್ಲೋ ಕಿರಿಸ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ. ಡೈಲಾಗ್ಗಳಂತೂ ಜಾಸ್ತಿ ಕೇಳೋಕ್ಕೆ ಸಿಕ್ಕಿಲ್ಲ. ಆ ಅನನ್ಯ ಪಾಂಡೆದು ಒಂದು ಡೈಲಾಗ್ ಬಂದಿದೆ, ಆದರೆ ಅದು ಯಾಕಾರು ಬಂತು ಅಂದ್ಕೊಂಬಿಟ್ಟೆ ನಾನು. ಫಸ್ಟ್ ಆಫ್ ಆಲ್ ಅವಳಿಗಂತೂ ಆ್ಯಕ್ಟಿಂಗ್ ಬರಲ್ಲ, ಆ್ಯಕ್ಟಿಂಗ್ ಇಲ್ಲರಿಗೂ ತೊಗೊಂಡಿದ್ದಾರೆ. ಮೈಕ್ ಟೈಸನ್ನ ವಿಲನ್ ಮಾಡಿದರೆ ಇದೊಂದು ನಿಜವಾಗಲೂ ಅವ್ನ ಆ್ಯಕ್ಟಿಂಗ್ ಬರಲ್ಲ, ಆದರೆ ಅವನಿರೋ ಒಂದು ಹೈಪ್ ಇದೆಯಲ್ಲ, ಹೈಪಿಗೋಸ್ಕರ ಈ ಮೂವಿ ಯಾರು ನೋಡಲಿ ಅಂತ ಆ ಹೈಟ್ ಮೈಕ್ ಟೈಸನಿಗೆ ಹಾಕೊಂಡಿರ್ಬೋದು ಗೊತ್ತಿಲ್ಲ. ಅದು ಹಿಂಗೆ ಒಪ್ಕೊಂಡು ಏನು ಒಂದು ಅರ್ಥ ಆಗ್ತಿಲ್ಲ ನನಗೆ. ಆದರೆ ಇದೇನಲ್ಲ ಈಗ ಅದ್ರ ಹೈಪ್ ಕ್ರಿಯೇಟ್ ಮಾಡ್ಬೋದು ಹೊರತು ನೀವು ಸ್ಟೋರಿನ ನೋಡೋಕ್ಕೆ ಕೂರ್ಸೋಕ್ಕಾಗಲ್ಲ ಥಿಯೇಟ್ರ್ ಒಳಗೆ, ಅದಂತೂ ಫಿಕ್ಸ್. ಅದು ಏನು ಹೈಪ್ ಇರ್ಬೋದು ಬಿಟ್ಟರೆ ಅದು ಬೇರೆ ಇಲ್ಲ. ಆಮೇಲೆ ಟೀಸರ್ದು ಎಕ್ಸ್ಟೆಂಡೆಡ್ ವರ್ಷನ್ ಅಂತ ಅನಿಸ್ತು ನನಗೆ ಟ್ರೇಲರು. ಆಮೇಲೆ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡೋದಾದರೆ ವಿಜಯ್ ದೇವರಕೊಂಡ ಸ್ವಲ್ಪ ಫಿಟ್ಟಾಗಿ ಸೂಪರಾಗಿ ಕಾಣ್ತಾ ಇದ್ದಾರೆ ಮೂವಿಗೆ. ಅವ್ರದ್ದು ಸ್ವಲ್ಪ ಇಮೇಜ್ ಏನೋ ಚೆನ್ನಾಗಿದೆಯಲ್ಲ, ಅದೇ ಅದಕ್ಕೋಸ್ಕರ ನೋಡೋಕ್ಕೆ ಹೋಗ್ಬೋದು ಬಾಲಿವುಡಲ್ಲಿ ಮೂವಿನ. ಆಮೇಲೆ ಅನನ್ಯ ಪಾಂಡೆದು ಸ್ವಲ್ಪ ಅವ್ರದ್ದು ಕೂಡ ಅಷ್ಟೊಂದು ಇಮೇಜ್ ಸರಿ ಇಲ್ಲ, ಆ್ಯಕ್ಟಿಂಗ್ ಅಂತೂ ಮೊದಲೇ ಬರಲ್ಲ. ಇದ್ರೊಳಗೂ ಕೂಡ ಸ್ಟೋರಿನೂ ಸೇಮ್ ಟಿಪಿಕಲ್ ನಾರ್ಮಲ್ ತೂಫಾನ್ ಅಂತ ಮೂವಿ ಬಂದಿತ್ತಲ್ಲ ಹಿಂದಿಯೊಳಗೆ, ಅದೇ ಥರ ಅನಿಸ್ತಾ ಇದೆ. ಯಾಕಂದರೆ ನಾರ್ಮಲ್ ಅವನು ಸ್ಟಾರ್ಟಿಂಗು ಅವಳು ಇಷ್ಟ ಆಗ್ತಿರಲ್ಲ ಹೀರೋ ಲೈಕ್ ಹೇಟ್ ಮಾಡ್ತಿರ್ತಾಳೆ, ಆದರೆ ಅವನು ಏನೋ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಿಬಿಡ್ತಾನೆ, ಅಥವಾ ಏನೋ ಕೆಲಸ ಮಾಡಿಬಿಡ್ತಾನೆ, ಇಂಪ್ರೂವ್ ಆಗ್ತಾನೆ. ಸೊ ಅದು ನೋಡ್ಕೊಂಡು ಇವಳು ಹೇಟ್ ಮಾಡ್ತಿದ್ದಳು ಮತ್ತು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದೇ ಸ್ಟೋರಿನೇ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ ನಾನು. ಯಾವುದೇ ವೀಡಿಯೋ ಜಡ್ಜ್ ಮಾಡೋಕ್ಕಿಂತ ಮುಂಚೆ ಅದನ್ನು ಎರಡು ಮೂರು ಸಲ ನೋಡ್ಬೇಕಂತಾರೆ. ಸೊ ಅದನ್ನೇ ಮಾಡಿದ್ದು ನೋಡಿದ್ದೀನಿ ನಾನು. ಅದೇ ಈ ಟ್ರೇಲರೇ ಒಂದು ಮ್ಯೂಸಿಕ್ ವಿಡಿಯೋ ಥರ ಮಾಡಿಬಿಟ್ರೆ ಇನ್ನೇನೇ ಅಪ್ರಿಷಿಯೇಟ್ ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಪೂರ್ತಿಯಾಗಿ ಮ್ಯೂಸಿಕ್ ವಿಡಿಯೋನ ಹಾಕ್ಬಿಟ್ಟಿದ್ದವರು, ಅದು ಲೈಕ್ ಒಂದು ಡಿಫ್ರೆಂಟ್ ಅಪ್ರೋಚ್ ಅಂತಲೇ ಹೇಳ್ಬೋದು ನೀವು. ಆದರೆ ಹಾಡು ಕೂಡ ಏನು ತುಂಬ ಎಕ್ಸ್ಟ್ರಾಡಿನರಿ ಇದೆ, ಲೈಕ್ ಪೂರ್ತಿ ಗಲಿ ಬಾಯ್ ಫೀಲ್ಸ್ ಬರುತ್ತೆ ಅಂತ ಏನಿಲ್ಲ. ಇದು ನಾರ್ಮಲ್ ವರ್ಷನ್ ಹಾಕಿರೋದು. ಒಬ್ಬ ಬಡವ ತನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆಗೆಲ್ಲ ಜಗಳಾಡ್ಬಿಟ್ಟು ಹೊಡೆದಾಡ್ಬಿಟ್ಟು ಏನೋ ಅಚೀವ್ ಮಾಡ್ಬೇಕಂತ ಇಡೀ ವರ್ಲ್ಡ್ನ ಈಗ ಅಗೇನ್ಸ್ಟ್ ಮಾಡ್ಕೊತಾನೆ, ಅಚೀವ್ ಮಾಡ್ತಾನೆ ಬಿಡ್ತಾನೋದು ಸೆಕೆಂಡರಿ, ಅದು ಎಂಡ್ ಮೇಲೆ ಗೊತ್ತಾಗುತ್ತೆ. ಆಮೇಲೆ ಟ್ವಿಸ್ಟ್ ಇರಲಿ ಅಂತ ಒಂದು ಲವ್ ಸ್ಟೋರಿನ ಇಟ್ಟಿದ್ದಾರೆ. ಸೊ ಸ್ಟಾರ್ಟಿಂಗ್ ಹೇಟ್ ಮಾಡ್ತಾಳೆ, ಆಮೇಲೆ ಅವಳು ಕೂಡ ಇಷ್ಟಪಡ್ತಾಳೆ, ಅಥವಾ ಏನೋ ಒಂದು ಆಗ್ಬೋದು ಇವಳಿಗೆ ಇಷ್ಟಪಡ್ಬೇಕಂತಾನೆ ಒಂದು ಇದು ಬೇಕಂತ ಸೋಲ್ಬೋದು ಅವಳ ಮನಸ್ಸಿಗೆಲ್ಲಕ್ಕೆ. ಇವೆಲ್ಲ ಭಾಳ ಲೈಕ್ ನಾರ್ಮಲ್ ಸ್ಟೋರಿ, ಓಲ್ಡ್ ಸ್ಟೋರಿ ಆಗಿರೋದು. ಇದೇ ಥರ ಮೂವಿ ನಾನು ತೂಫಾನ್ ನೋಡಿದ್ದೀನಿ ಆಗಲೇ ಹಿಂದಿಯೊಳಗೆ, ಭಾಳ ಸಿಮಿಲರ್ ಇದೆ. ಸೊ ಅದೇ ಸೇಮ್ ಸ್ಟೋರಿ ಬೇರೆ ಆ್ಯಕ್ಟರ್ಸ್ ಜೊತೆ ಮಾಡೋದನ್ನ ನಾನು ಯಾಕೆ ನೋಡೋಕ್ಕೆ ಹೋಗಲಿ. ಸೊ ಟ್ರೇಲರ್ ಅಂತೂ ನನಗೆ ಇಷ್ಟ ಆಗಿಲ್ಲ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ. ಸೊ ಎಲ್ಲರದ್ದು ಅವ್ರದ್ದು ಒಪಿನಿಯನ್ ಇರುತ್ತೆ, ನೀವು ಬ್ಲೈಂಡ್ ಫ್ಯಾನ್ಸ್ ಆಗಿದ್ರೆ ನೀವು ಲಾಜಿಕಲಾಗಿ ಸ್ವಲ್ಪ ಯೋಚನೆ ಮಾಡಲ್ಲ ಅಂದಿದ್ರೆ ನಿಮಗೆ ಟ್ರೇಲರ್ ಅಫ್ಕೋರ್ಸ್ ಇಷ್ಟ ಆಗುತ್ತೆ. ಸೊ ವೀಡಿಯೋಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಗಿ ನಾನು ಸಿಗ್ತಿನ ಬೇರೆ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ಆ್ಯಂಡ್ ಟೇಕ್ ಕೇರ್, ಬಾಯ್.